ಹಾಗಾಗಿ ಒಂದು ಗರಿಷ್ಠ 20 ಜನ ಇದ್ರೆ ಅದನ್ನ ಟೌನ್ ಪಂಚಾಯತ್ ಅನ್ನೋ ದೃಷ್ಟಿಯಲ್ಲಿ ಪರಿಗಣಿಸ್ತದೆ. ಹಾಗೇನೆ ಪುರಸಭೆ ಇತ್ತು ಅಂದ್ರೆ ಅದರಲ್ಲಿ 23 ಜನ ಗರಿಷ್ಠವಾಗಿ ಕೌನ್ಸಿಲರ್ಗಳು ಇರ್ಬೋದು. ಅದೇ ರೀತಿ ಮೊದಲನೇ ದರ್ಜೆಯ ಪುರಸಭೆ ಆಗಿತ್ತು ಅಂತಂದ್ರೆ ಅದಕ್ಕೆ ಗರಿಷ್ಠ 27 ಜನ ಸದಸ್ಯರು ಇರುವಂತ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅದೇ ರೀತಿಯಲ್ಲಿ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಇತ್ತು ಅಂತಂದ್ರೆ ಅದು 31-35 ಇತ್ತು ಅಂತಂದ್ರೆ ಅವುಗಳನ್ನ ಸಿಟಿ ಮುನ್ಸಿಪಲ್ ಕೌನ್ಸಿಲ್, ಇನ್ನ ಮೇಲ್ಗಡೆ ಹೋಗ್ತಾ ಹೋಗ್ತಾ ಹಾಗೇನೆ ಈಗಾಗಲೇ ಸಿಟಿ ಕಾರ್ಪೊರೇಷನ್ ಅವುಗಳನ್ನ ಮಾಡಿಕೊಂಡು ಅದರಲ್ಲಿ ಮೋರ್ ದೆನ್ 35 ಇತ್ತು ಅಂದ್ರೆ ಸಿಟಿ ಕಾರ್ಪೊರೇಷನ್. ಸೊ 100 ಮೇಲ್ ಹೋಯ್ತು ಅಂತಂದ್ರೆ ಅದನ್ನ ಮಹಾನಗರ ಪಾಲಿಕೆಗಳು ಅಂತ. ಈಗಾಗಲೇ ನಮ್ಮಲ್ಲಿ ಇರುವಂತದ್ದು ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ. ಹೀಗಾಗಿ ಇವಾಗ ಬೃಹತ್ ಮಹಾನಗರ ಪಾಲಿಕೆಗಳು ಬೆಂಗಳೂರು ಅದಷ್ಟೇ ಅಲ್ಲ, ಮೈಸೂರು ಆಗ್ಬೇಕು, ಗುಲ್ಬರ್ಗ ಆಗ್ಬೇಕು, ಬೆಳಗಾಮ ಆಗ್ಬೇಕು ಅನ್ನುವಂಥದ್ದೆಲ್ಲ ಕಡೆನೂ ನಾವು ಕೇಳ್ಕೊಳ್ತಾ ಇದ್ವಿ. ಹಾಗಾಗಿ ಇವತ್ತು ಈ ತರ ಒಂದು ಮುನ್ಸಿಪಲ್ ವ್ಯವಸ್ಥೆಯನ್ನ ನಮ್ಮ ನಗರ ಸ್ಥಳೀಯ ಆಡಳಿತ ವ್ಯವಸ್ಥೆನಲ್ಲಿ ನಾವು ರಚನೆ ಮಾಡ್ಕೊಂಡು ಮಾಡ್ತಾ ಇದ್ವಿ. ಇದ್ರ ಜೊತೆಗೆ ಕೆಲವೊಂದು ನೋಟಿಫೈಡ್ ಏರಿಯಾಗಳಿರುತ್ತವೆ. ಸೊ ಆ ನೋಟಿಫೈಡ್ ಏರಿಯಾದಲ್ಲಿ ಕಮಿಟಿಗಳನ್ನ ಮಾಡಿಬಿಟ್ಟು ಆ ಕಮಿಟಿಗಳು ಅದನ್ನ ಮಾಡುವಂಥದ್ದು. ಈ ಕೆಲವೊಂದು ಜಾಗಗಳು ಅವುಗಳು ನಾನ್ ಅಗ್ರಿಕಲ್ಚರಲ್ ಜಾಗ, ಆದರೆ ಏರಿಯಾ ವೈಸ್ ಸಣ್ಣದಾಗಿರುತ್ತೆ, ಜನಸಂಖ್ಯೆ ಜಾಸ್ತಿ ಇರ್ತದೆ. ಅಂತಹ ಒಂದು ಇದರಲ್ಲಿ ಪ್ರದೇಶಗಳಲ್ಲಿ ಅದನ್ನ ನೋಟಿಫೈಡ್ ಏರಿಯಾ ಕಮಿಟಿಗಳನ್ನಾಗಿ ಪರಿಗಣಿಸ್ತಾರೆ. ಈಗ ಜೋಗ್ ಫಾಲ್ಸ್ ಅನ್ನುವಂಥದ್ದು ಒಂದು ನೋಟಿಫೈಡ್ ಏರಿಯಾ ಕಮಿಟಿ. ಸೊ ಆ ಥರದ್ದೊಂದು ಮಾಡಿಬಿಟ್ಟು ಅದು ಒಂದು ಅರ್ಬನ್ ಲೋಕಲ್ ಬಾಡೀಸ್ಗೆ ಬರುತ್ತೆ. ಇನ್ನು ನಮ್ಮಲ್ಲಿ ವೈಟ್ ಫೀಲ್ಡ್ ಹತ್ರ ಇರುವಂತಹ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಅಲ್ಲಿ ಒಂದು ನೋಟಿಫೈಡ್ ಏರಿಯಾಗಳನ್ನು ಮಾಡಿರ್ತಾರೆ. ಇವುಗಳೆಲ್ಲ ನಗರ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಅವು ಒಳಪಡಿಸ್ಕೊಳುತ್ತೆ. ಹಾಗಾಗಿ ಇವುಗಳ ಆ್ಯಕ್ಟ್ ಏನಿದೆ ಆ ಆ್ಯಕ್ಟ್ ಪ್ರಕಾರ ಅವರು ಕಾರ್ಯನಿರ್ವಹಿಸ್ತಾ ಹೋಗ್ಬೇಕಾಗ್ತದೆ. ಇವುಗಳಲ್ಲಿ ಈ ಮೆಂಬರ್ಶಿಪ್ ಹೇಗೆ ಇರುತ್ತೆ ಲೋಕಲ್ ಬಾಡೀಸ್ನಲ್ಲಿ ಅಂತಂದರೆ, ಒಂದು ಚುನಾಯಿತ ಪ್ರತಿನಿಧಿಗಳನ್ನು ನೇರವಾಗಿ ಎಲೆಕ್ಷನ್ಗಳ ಮೂಲಕ ಮಾಡೋದ್ರ ಜೊತೆಗೆ ಸರ್ಕಾರ ಗರಿಷ್ಠ ಒಂದು 5 ಜನನ ಮುನ್ಸಿಪಲ್ ಕೌನ್ಸಿಲ್ಗೆ ಮೆಂಬರ್ ಆಗಿ ಅವರು ಯಾರು ಅಂತಂದರೆ ಒಂದು ಮುನ್ಸಿಪಲ್ ಆಡಳಿತದಲ್ಲಿ ಅಥವಾ ಒಂದು ನಗರ ಆರೋಗ್ಯ ವ್ಯವಸ್ಥೆಗಳಲ್ಲಿ ಅಥವಾ ಯೋಜನೆ ವ್ಯವಸ್ಥೆಯಲ್ಲಿ ಅಥವಾ ಒಂದು ಶಿಕ್ಷಣದ ಫೀಲ್ಡ್ನಲ್ಲಿ ಯಾರಿಗೆ ಅಥವಾ ಒಬ್ಬ ಸಾಮಾಜಿಕ ಕಾರ್ಯಕರ್ತರು ಯಾರಿದ್ದರೆ ಅವ್ರನ್ನ ನಾಮಿನೇಟ್ ಮಾಡಲಿಕ್ಕೆ ಅವಕಾಶ ಗೌರ್ಮೆಂಟ್ಗೆ ಇರುತ್ತೆ. ಈ ನಾಮಿನೇಟೆಡ್ ಮೆಂಬರ್ಸ್ ಏನಪ್ಪ ಅಂತಂದರೆ ಈ ಕೌನ್ಸಿಲ್ನ ಮೀಟಿಂಗ್ಗಳಲ್ಲಿ ಫಂಕ್ಷನ್ಗಳಲ್ಲಿ ಭಾಗಿಯಾಗ್ಬೋದು, ಆದರೆ ಅವರಿಗೆ ಯಾವುದೇ ವೋಟಿಂಗ್ ರೈಟ್ಸ್ ಇರೋದಿಲ್ಲ. ಸೊ ಹಾಗಾಗಿ ಅವರು ಭಾಗಿಯಾಗಿ ಚರ್ಚೆಗಳಲ್ಲಿ ಪಾಲ್ಗೊಳ್ಬಹುದೇ ಹೊರತು ಅವರನ್ನು ವೋಟಿಂಗ್ ರೈಟ್ಸ್ ಮೆಜಾರಿಟಿ ಅಂತ ತೆಗೆದುಕೊಂಡಾಗ ಇವ್ರದ್ದು ವೋಟಿಂಗ್ ರೈಟ್ಸು ಅದರಲ್ಲಿ ಮೀಟಿಂಗ್ಸಲ್ಲಿ ಭಾಗವಹಿಸಿ ಚರ್ಚೆಗಳಲ್ಲಿ ಪಾಲ್ಗೊಂಡು ತಮ್ಮ ಅನಿಸಿಕೆಗಳನ್ನು ಇವುಗಳನ್ನು ವ್ಯಕ್ತಪಡಿಸ್ಬೋದು ಅಷ್ಟೇ. ಹಾಗಾಗಿ ಇವರು ಇದ್ರ ಜೊತೆಗೆ ಮೆಂಬರ್ಸ್ ಆಫ್ ರಾಜ್ಯಸಭಾ ಲೋಕಸಭಾ ಮತ್ತು ಲೋಕಲ್ ಕಮಿಟಿಗಳು ಈ ರೆಸ್ಪೆಕ್ಟಿವ್ ಮುನ್ಸಿಪಲ್ ಏರಿಯಾಗಳಲ್ಲಿ ಇವರೂ ಸಹ ಮೆಂಬರ್ಸ್ ಆಗಿ ಮುನ್ಸಿಪಲ್ ಕೌನ್ಸಿಲ್ನಲ್ಲಿ ಹಾಕ್ತಾ ಹೋಗ್ತಾರೆ. ಸೊ ಹಾಗಾಗಿ ಸರ್ಕಾರ ಇವರನ್ನು ನೇರವಾಗಿ ಅವರನ್ನು ನಾಮಿನೇಟ್ ಮಾಡಿ. ಸೊ ಇನ್ನು ನಾವು ಈಗ ಡ್ಯೂಟೀಸಿಗೆ ಬಂದ್ಬೇಡ, ಮುನ್ಸಿಪಾಲಿಟೀಸ್ ಏನೇನು ಕೆಲಸ ಮಾಡ್ಬೋದು. ನಮ್ಮಲ್ಲಿ 12ನೇ ಶೆಡ್ಯೂಲ್, ಸಂವಿಧಾನದ 12ನೇ ಶೆಡ್ಯೂಲ್ನಲ್ಲಿ ಹೇಳಿರೋ ಪ್ರಕಾರ, ಒಂದು ನಗರ ಪ್ರದೇಶದ ಯೋಜನೆ ಮಾಡುವಂಥದ್ದು, ನಗರ ನಗರಾಡಳಿತಕ್ಕೆ ಒಳಗೊಂಡಂತೆ ನಗರ ಪ್ರದೇಶದ ಯೋಜನೆ, ಅದರ ಜೊತೆಗೆ ಟೌನ್ ಪ್ಲಾನಿಂಗು ಇವುಗಳೆಲ್ಲದೂ ಇದ್ರ ಜೊತೆನಲ್ಲೇ ಬರುತ್ತದೆ. ಮತ್ತು ಈ ಒಂದು ಭೂಮಿಯ ಒಂದು ಯೂಸೇಜ್ ಏನಿರ್ತದೆ, ಅಲ್ಲಿ ಹೇಗೆ ಬಳಕೆ ಮಾಡಬೇಕು, ಈ ಒಂದು ಪ್ರದೇಶವನ್ನು ಹೇಗೆ ಬಳಕೆ ಮಾಡಬೇಕು, ಪ್ರದೇಶಗಳನ್ನು ವಿಂಗಡಣೆ ಮಾಡಿಬಿಟ್ಟು ಇಂತಿಂಥ ಪ್ರದೇಶಗಳು ಇವುಗಳು ವಾಸಯೋಗ್ಯ, ಇದು ಇಂಡಸ್ಟ್ರಿಯಲ್ ಏರಿಯಾ, ಈ ಥರದ ಬೇರೆ ಬೇರೆ, ಇವುಗಳು ಪಾರ್ಕ್ ಏರಿಯಾ, ಇವುಗಳು ಎಜುಕೇಷನ್ ಏರಿಯಾ, ಹೀಗೆ ಡಿವೈಡ್ ಮಾಡಲಿಕ್ಕೆ ಪ್ಲಾನಿಂಗ್ ಮಾಡಲಿಕ್ಕೆ ಇದು. ಸೊ ಜೊತೆಗೆ ಬಿಲ್ಡಿಂಗ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ, ನಗರ ಪ್ರದೇಶಗಳಲ್ಲಿ ಬಿಲ್ಡಿಂಗ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನಗರ ಪ್ರದೇಶದ ಒಂದು ಪ್ಲಾನಿಂಗ್ ಯೋಜನೆ ಏನಿರುತ್ತೆ, ಲೈಸೆನ್ಸನ್ನು ಕೊಡುವಂಥ ಅಧಿಕಾರವನ್ನು ಈ ಸ್ಥಳೀಯ ನಗರ ಸರ್ಕಾರಗಳಿಗೆ ಇರುತ್ತೆ. ಸೊ ಹಾಗಾಗಿ ಅವರುಗಳು ಏನು ಬಿಲ್ಡಿಂಗ್ ಬೈಲಾ ಏನಿದೆ, ಆ ಬಿಲ್ಡಿಂಗ್ ಬೈಲಾ ಪ್ರಕಾರ ಆ ಬಿಲ್ಡಿಂಗ್ಗಳನ್ನು ಕಟ್ಟೋದಕ್ಕೆ ಅವರು ತಾಂತ್ರಿಕವಾದಂತಹ ಒಂದು ಅನುಮತಿಯನ್ನು ಇಲ್ಲಿಂದ ಪಡ್ಕೋಬೇಕಾಗ್ತದೆ ಲೋಕಲ್ ಬಾಡಿಯಿಂದ ಸಾರ್ವಜನಿಕ. ಮತ್ತು ಇದ್ರ ಜೊತೆಗೇನೆ ಒಂದು ನಗರ ಪ್ರದೇಶದ ಅಭಿವೃದ್ಧಿ ಯೋಜನಾ ರೂಪದಲ್ಲಿ ಮಾಡೋದ್ರ ಜೊತೆಗೆ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯನ್ನು ಮಾಡುವುದಕ್ಕೂ ಯೋಜನೆಗಳನ್ನು ರೂಪಿಸಬೇಕಾಗ್ತದೆ ಈ ನಗರ ಸ್ಥಳೀಯ ಸರ್ಕಾರಗಳು. ಸೊ ಇದ್ರ ಜೊತೆಗೆ ರೋಡ್ಸ್, ಬ್ರಿಡ್ಜಸ್ಸು, ಏನೆಲ್ಲಿ ಬೇಕು ರಸ್ತೆಗಳು, ಅಲ್ಲಿ ಮಧ್ಯಂತರದಲ್ಲಿ ಬರುವಂಥ ಬ್ರಿಡ್ಜ್ಗಳನ್ನು ಮಾಡೋದಕ್ಕೆ, ಇವುಗಳೆಲ್ಲದಕ್ಕೂ ಈ ಒಂದು ಮುನ್ಸಿಪಲ್ ಬಾಡೀಸ್ಗಳಿಗೆ ಇರುವಂಥ ಅಧಿಕಾರ. ಮತ್ತು ನೀರು ಸರಬರಾಜು ಮಾಡುವಂಥದ್ದು, ಸೊ ನಮ್ಮಲ್ಲಿ ನೀರು ಸರಬರಾಜು ಮಾಡೋದಕ್ಕೆ ಈ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಇರುವಂಥ ಒಂದು ಮುಖ್ಯವಾದಂಥ ಕರ್ತವ್ಯ.
ಹಾಗಾಗಿ ಏನೇನಕ್ಕೆ ಈಗ ಮನೆ ಬಳಕೆಗೆ ಬೇಕಾಗುವಂತ ನೀರು ಸರಬರಾಜು, ಮತ್ತೆ ಇಂಡಸ್ಟ್ರಿಗಳಿಗೆ ಬೇಕಾಗುವಂಥದ್ದು, ಮತ್ತು ವಾಣಿಜ್ಯೋದ್ಯಮ ಪರ್ಪಸ್ಗಳಿಗೆ ಬೇಕಾಗುವಂತಕ್ಕೆ ನೀರು ಸರಬರಾಜು ಮಾಡುವಂಥದ್ದು, ಇವುಗಳನ್ನೆಲ್ಲ ಮಾಡೋದಕ್ಕೆ ಇವುಗಳನ್ನ ಮುಖ್ಯವಾದಂತ ಡ್ಯೂಟಿ ಆಗಿರ್ತದೆ. ಇದ್ರ ಜೊತೆಗೆ ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯ ಮತ್ತು ಈ ಕನ್ಸರ್ವೆನ್ಸಿ ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್, ಅದರಲ್ಲೂ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಸೊ ಘನ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಮಾಡುವುದನ್ನು ಸಹ ಇವುಗಳು ಮುಖ್ಯ ಕರ್ತವ್ಯ ಆಗಿರ್ತದೆ. ಜೊತೆಗೆ ಫೈರ್ ಸರ್ವಿಸಸ್, ಎಲ್ಲಿಯಾದರೂ ಬೆಂಕಿ ಅನಾಹುತಗಳಾದಾಗ ಅಂತಹದನ್ನು ನಿರ್ವಹಣೆ ಮಾಡುವಂತಹ ಜವಾಬ್ದಾರಿಯನ್ನು ಸಹ ಈ ಮುನಿಸಿಪಾಲಿಟಿಗಳು ಹೊಂದಿರುತ್ತದೆ. ಸೊ ಇದ್ರ ಜೊತೆಗೆ ಅರ್ಬನ್ ಫಾರೆಸ್ಟ್ರಿ, ಈ ನಗರ ಒಂದು ಏನಿರ್ತದೆ ಅವುಗಳ ಸಸಿಗಳನ್ನ ಉದ್ಯಾನಗಳನ್ನ ಮಾಡುವಂತಹದ್ದು, ಮತ್ತೆ ನಗರ ಸಂಪತ್ತು, ನಗರ ಕಾಡು, ನಗರಗಳಲ್ಲಿ ಸಣ್ಣ ಸಣ್ಣ ಕಾಡುಗಳನ್ನಾಗಿ ಬೆಳೆಸುವಂಥದಕ್ಕೆ, ಮತ್ತೆ ಸುತ್ತಮುತ್ತಲಿನ ಎನ್ವೈರನ್ಮೆಂಟ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಮತ್ತು ಒಂದು ಎಕೊಲಾಜಿಕಲ್ ಬ್ಯಾಲೆನ್ಸ್ ಅನ್ನ ಮಾಡೋದಕ್ಕೆ ಈ ಜವಾಬ್ದಾರಿಯನ್ನ ಈ ಮುನ್ಸಿಪಾಲಿಟಿಗಳು ಹೊಂದಿರುತ್ತೆ. ಸೊ ಜೊತೆಗೆ ಇವುಗಳಿಗೆ ಸಾಮಾಜಿಕವಾದಂತ ಅಭಿವೃದ್ಧಿಯನ್ನ ಮಾಡಬೇಕಾಗಿರುವಂತ ಕರ್ತವ್ಯನು ಇರೋದ್ರಿಂದ, ಹಾಗಾಗಿ ವೀಕರ್ ಸೆಕ್ಷನ್ಸ್ ಯಾರಿರ್ತಾರೆ, ಅಂತಹ ಒಂದು ಬಡವರು, ಹಿಂದುಳಿದ ಒಂದು ವರ್ಗದ ಜನರು, ಇವರ ಒಂದು ಇಂಟ್ರೆಸ್ಟ್, ಅವರ ಒಂದು ಆಸಕ್ತಿಯನ್ನ, ಅವರ ಒಂದು ಜೀವನವನ್ನ, ಅವ್ರಿಗೆ ಜೀವನವನ್ನ ಕಲ್ಪಿಸಿಕೊಡುವಂತಹ ಮುಖ್ಯ ಕೆಲಸನೂ ಸಹ ಈ ಸ್ಥಳೀಯ ಸರ್ಕಾರಗಳಿಗೆ ಆಗಿರುತ್ತೆ. ಇದ್ರ ಜೊತೆಗೆ ಹ್ಯಾಂಡಿಕ್ಯಾಪ್ಗಳಿದ್ರೆ, ಅಂಗವಿಕಲರಿದ್ರೆ, ಅಥವಾ ಒಂದು ಮಾನಸಿಕ ಅಸ್ತತ್ವವನ್ನು ಕಳ್ಕೊಂಡಿರುವಂತವ್ರದ್ದಿದ್ರೆ ಅಂತರ ಜವಾಬ್ದಾರಿಯನ್ನು ಸಹ ತೆಗೆದುಕೊಳ್ಳಿದಕ್ಕೂ ಸಹ ಈ ಮುನ್ಸಿಪಾಲಿಟಿಗೆ ಮುಖ್ಯ ಕರ್ತವ್ಯ ಆಗಿರ್ತದೆ. ಈ ಹಿಂದೆ ನಾವು ನೋಡಿದ್ವಿ ನಗರಗಳು ಅಂತಂದ್ರೆ ಸೂಕ್ತವಾದಂತಹ ಯೋಜಿತ ರೀತಿಯಲ್ಲಿ ಆಗ್ತಾ ಇರಲಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಾವು ಮೊಟ್ಟ ಮೊದಲಿಗೆ ಎಲ್ಲ ಜನರು ಬಂದು ಒಂದೊಂದು ಕಡೆ ಕೇಂದ್ರೀಕೃತವಾಗ್ತಾ ಹೋದ ಹಾಗೆ ಅಲ್ಲಿ ಸೂಕ್ತವಾದಂತಹ ಚರಂಡಿ ಇರ್ತಾ ಇರಲಿಲ್ಲ, ನೀರಿನ ವ್ಯವಸ್ಥೆ ಇರ್ತಾ ಇರಲಿಲ್ಲ, ರಸ್ತೆ ಇರ್ತಾ ಇರಲಿಲ್ಲ, ಹಾಗಾಗಿ ಎಲ್ಲ ಕೊಳಚೆ ಎಲ್ಲ ಸೇರ್ಕೊಂಡ್ಬಿಟ್ಟು ಅದು ಒಂದು ಕೊಳಚೆ ಪ್ರದೇಶಗಳು, ಹಾಗಾಗಿ ನಗರ ಅಂತಂದ್ರೆ ಕೊಳಚೆ ಪ್ರದೇಶಗಳು ಅನ್ನುವಂತ ಒಂದು ಭಾವನೆಗಳು ಮೊದಲಿಗೆ ಪ್ರಾರಂಭಿಕವಾಗಿ ದೊಡ್ಡ ಸಮಸ್ಯೆಗಳಾಗಿದ್ವು. ಅಂತ ಎಲ್ಲೆಲ್ಲಿ ನಗರಗಳು ಕೇಂದ್ರೀಕೃತ ನಗರಗಳಲ್ಲಿ ಅಥವಾ ಪಟ್ಟಣಗಳಲ್ಲಿ ಜನರು ಕೇಂದ್ರೀಕೃತವಾಗಿ ಸೂಕ್ತವಾದಂತಹ ನೈರ್ಮಲ್ಯತೆ ಇಲ್ಲದೆ, ನೀರಿನ ಸರಬರಾಜು ಇಲ್ಲದೆ ಇರುವಂತಹ ಸ್ಥಳಗಳಲ್ಲಿ ಅವುಗಳನ್ನು ಅಭಿವೃದ್ಧಿಪಡಿಸುವಂತಹ ಜವಾಬ್ದಾರಿ, ಮತ್ತೆ ಅಂತಹ ಒಂದು ಪ್ರದೇಶವನ್ನ ಉತ್ತಮ ವ್ಯವಸ್ಥಿತ ರೂಪಿತಗೊಳ್ಳುವಂಥದ್ದು ಜವಾಬ್ದಾರಿಯನ್ನ ಈ ಸ್ಥಳೀಯ ಒಂದು ಮುನ್ಸಿಪಾಲಿಟಿಗಳ ಜವಾಬ್ದಾರಿ ಆಗಿರುತ್ತೆ. ಅದ್ರ ಜೊತೆಗೆ ನಮಗೆ ಸ್ಲಮ್ ಇಂಪ್ರೂವ್ಮೆಂಟ್ ಬೋರ್ಡ್ ಸಹ ಇವಾಗ ನಾವು ನೋಡಿದ್ವಿ ಸರ್ಕಾರದಿಂದಲೇ ಬೋರ್ಡ್ ಅನ್ನು ಮಾಡಿ, ಯಾಕಂದ್ರೆ ಎಲ್ಲ ಜವಾಬ್ದಾರಿಗಳನ್ನ ಏಕಕಾಲಕ್ಕೆ ಇವುಗಳನ್ನು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು, ಸೊ ಸ್ಲಮ್ ಇಂಪ್ರೂವ್ಮೆಂಟ್ ಬೋರ್ಡ್ಗಳನ್ನು ರಚನೆ ಮಾಡಿ ಅವುಗಳು ಈ ತರಹ ಒಂದು ಕೊಳಚೆ ಪ್ರದೇಶಗಳ ಅಭಿವೃದ್ಧಿ, ಕೊಳಚೆ ಪ್ರದೇಶಗಳ ನಿರ್ಮೂಲನೆ ಅಲ್ಲ ಅಭಿವೃದ್ಧಿಯನ್ನ ಮಾಡುವಂತ ಕೆಲಸ, ಏನೇನು ಮಾಡ್ಬೋದು ಅಲ್ಲಿ, ಒಂದು ಉತ್ತಮವಾದಂತಹ ನೀರಿನ ವ್ಯವಸ್ಥೆ, ಅಲ್ಲಿ ಬಡ ಜನರು ಕೇಂದ್ರೀಕೃತವಾಗಿದ್ರೆ ಅವರಿಗೆ ಒಂದು ಒಂದು ವಸತಿ ಒಂದು ಪ್ರದೇಶವನ್ನ ರೂಪಿಸಿ ಅವ್ರಿಗೆಲ್ಲ ಮೂಲಭೂತ ಸೌಕರ್ಯಗಳನ್ನ ನೀಡೋದ್ರ ಜೊತೆಗೆ ಅವರಿಗೆ ಏನಾದರೂ ಒಂದು ಕಸಬನ್ನ ಅಥವಾ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಂತ ಯೋಜನೆಗಳನ್ನ ಈ ಸ್ಲಮ್ ಬೋರ್ಡ್ಗಳ ಮೂಲಕ, ಜೊತೆಗೆ ಈ ಸ್ಥಳೀಯ ಸರ್ಕಾರನು ಅದರ ಜವಾಬ್ದಾರಿಯನ್ನ ಹೊಂದಿರುತ್ತೆ. ಈ ಸ್ಲಮ್ ಬೋರ್ಡ್ಗಳೆಲ್ಲ ಒಂದು ಅಭಿವೃದ್ಧಿ ಆಗುವವರೆಗೆ, ಅಭಿವೃದ್ಧಿ ಆದ ತಕ್ಷಣ ಅವುಗಳು ಸ್ಥಳೀಯ ಒಂದು ಸರ್ಕಾರದ ವ್ಯಾಪ್ತಿಗೆ ಬಂದ್ಬಿಡುತ್ತವೆ. ವ್ಯಾಪ್ತಿಗೆ ಬಂದಾಗ ಮತ್ತೆ ಪುನಃ ಈ ಸ್ಥಳೀಯ ಸರ್ಕಾರ ಅವರ ಎಲ್ಲ ರೀತಿಯಾದಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಕೈಗೊಳ್ತಾ ಹೋಗಬೇಕಾಗ್ತದೆ. ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡ್ತಾ ಬಂದಂತಹದ್ದು ನಗರಗಳು ಬೆಳೆಯುತ್ತವೆ, ನಗರದ ಜನತೆಗೆ ಬೇಕಾಗುವಂತ ಮೂಲ ಸೌಕರ್ಯಗಳನ್ನ ಕಲ್ಪನೆ ಮಾಡೋದ್ರ ಜೊತೆಗೆ ನಾವು ನೋಡಿರೋ ಪ್ರಕಾರ ನಗರಗಳ ಬೆಳವಣಿಗೆಗೆ ಮುಖ್ಯ ಕಾರಣ ಆಗುವಂಥದ್ದು ವಲಸೆ. ಅದರಲ್ಲೂ ವಲಸೆ ಬರುವಂತಹವರು ಎಲ್ಲಿ ತಮಗೆ ಉದ್ಯೋಗಕ್ಕೆ ತೊಂದರೆ ಆಗಿರ್ತದೆ, ದುಡಿಮೆಗೆ ತೊಂದರೆ ಆಗಿರ್ತದೆ, ಅಂಥವ್ರು ಹೆಚ್ಚು ಹೆಚ್ಚು ಜನ ನಗರ ಪಟ್ಟಣ ಪ್ರದೇಶಗಳಿಗೆ ವಲಸೆ ಬಂದು ಎಲ್ಲಿಯೂ ಒಂದು ಕಡೆ ಇರುವಂತಹ ಸ್ಥಳದಲ್ಲಿ ಜಾಗವನ್ನು ಹುಡುಕಿಕೊಂಡು ಅಲ್ಲಿ ಒಂದು ಗುಡಿಸಲನ್ನು ಹಾಕಿಕೊಂಡು ಬೆಳೆದು ಬಂದಿರುವಂತಹ ಪ್ರದೇಶಗಳು ನಾವು ನೋಡಿದೀವಿ. ಹಾಗಾಗಿ ಈ ನಗರ ಸಂಸ್ಥೆಗಳು, ನಗರ ಸ್ಥಳೀಯ ಸಂಸ್ಥೆಗಳ ಮುಖ್ಯ ಕೆಲಸ ಈ ನಗರ ಬಡತನವನ್ನು ಸಹ ದೂರ ಮಾಡಿಬಿಟ್ಟು ಅಂತಹ ಬಡವರಿಗೆ ಯೋಜನೆಗಳನ್ನು ರೂಪಿಸೋದಕ್ಕೆ, ಅವಕಾಶಗಳನ್ನು ಕಲ್ಪಿಸಿಕೊಡೋದಕ್ಕೆ, ಅವರ ಆರ್ಥಿಕ ಮಟ್ಟ, ಸಾಮಾಜಿಕ ಮಟ್ಟವನ್ನು ಸುಧಾರಿಸುವಂತಹ ಜವಾಬ್ದಾರಿನೂ ಸಹ ಈ ನಗರ ಸ್ಥಳೀಯ ಸಂಸ್ಥೆಗಳಿಗಿರುತ್ತೆ. ಇವುಗಳಿಗೆ ಬರೀ ಸ್ಥಳೀಯ ಸರ್ಕಾರಗಳ ಜೊತೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರನೂ ಸಹ ಇಂತಹ ಒಂದು ಕಾರ್ಯಕ್ರಮಗಳಿಗೆ ಉತ್ತೇಜನ ನೀಡುವಂಥದ್ದು, ಆರ್ಥಿಕ
ಸಹಾಯವನ್ನು ನೀಡುವುದು ಸಹ ನಾವು ನೋಡಿದ ಹಲವಾರು ಕಾರ್ಯಕ್ರಮಗಳನ್ನು ಸಹ ಇದರೊಟ್ಟಿಗೆ ಜಾರಿಗೊಳ್ಳುವಂತ ನೋಡಿದೆ. ಹಾಗಾಗಿ ಈ ತರ ಒಂದು ನಗರಾಭಿವೃದ್ಧಿಯ ಕೆಲಸ ಕಾರ್ಯಗಳಲ್ಲಿ ಬರೀ ನಗರವನ್ನ ಅಭಿವೃದ್ಧಿಪಡಿಸಿ ಜನರ ಒಂದು ಬೇಕು ಬೇಡಗಳ ಜೊತೆಗೆ ಒಂದು ಪಾರ್ಕ್ ಅನ್ನ ಮಾಡುವಂಥದ್ದು ಗಾರ್ಡನ್ ಯಾಕೆ ಅಂತಂದ್ರೆ ಸುಸ್ಥಿರ ನಗರಗಳನ್ನ ಮಾಡಬೇಕು, ಸುಸ್ಥಿರ ಪಟ್ಟಣಗಳನ್ನ ಅಭಿವೃದ್ಧಿಪಡಿಸಬೇಕು ಅನ್ನುವಂಥದ್ದು ಸಹ ಮುಖ್ಯ ಗುರಿಯಾಗಿದೆ. ಹಾಗಾಗಿ ಬರೀ ಕಟ್ಟಡಗಳು ಅಷ್ಟೇ ಅಲ್ಲ ಇರಬೇಕಾಗಿರೋದು, ರೋಡ್ಸ್ ಅಷ್ಟೇ ಅಲ್ಲ, ಡ್ರೈನೇಜಸ್ ಅಷ್ಟೇ ಅಲ್ಲ, ಪಾರ್ಕ್ಸ್, ಪ್ಲೇ ಗ್ರೌಂಡ್ಸ್, ಗಾರ್ಡನ್ಸ್ ಮತ್ತೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಎಲ್ಲ ರೀತಿಯಾದಂತಹ ಒಂದು ಕೆಲಸ ಕಾರ್ಯಗಳನ್ನ ಮಾಡಿ ಜನರ ಜೀವನ ಅದು ಒಂದು ತೃಪ್ತಿದಾಯಕ ಜೀವನ ನಡೆಸೋದಕ್ಕೆ ಅಲ್ಲಿ ದಾರಿ ಮಾಡಿಕೊಡ್ಬೇಕಾಗಿರೋದು ಈ ನಮ್ಮ ಮುನ್ಸಿಪಲ್ ಬಾಡಿಗಳದ್ದು ಕರ್ತವ್ಯ ಆಗಿರ್ತಾರೆ. ಸೊ ಇಷ್ಟ ಜೊತೆಗೇನೆ ಇನ್ನ ಇನ್ನು ಯಾರಾದ್ರೂ ಸಾವು ಅಥವಾ ಇಂತಹ ಒಂದು ಬಂದಾಗ ಅಲ್ಲಿ ಅವರಿಗೆ ಹೂಳಲಿಕ್ಕೆ ಅಥವಾ ಸುಡಲಿಕ್ಕೆ ಬೇಕಾಗುವಂತಹ ಕ್ರಿಮೇಷನ್ಸ್, ಕ್ರಿಮೆಟೋರಿಯಂಗಳನ್ನು ಮಾಡುವಂಥದ್ದು, ಜಾಗಗಳನ್ನು ಕುಡಿಸುವಂಥದ್ದು ಮತ್ತೆ ಹೊಸ ಹೊಸದಾಗಿ ಬರುವಂತಹ ಏನೇ ಆವಿಷ್ಕಾರಗಳನ್ನ ಅಲ್ಲಿ ಅಳವಡಿಸ್ಬಿಟ್ಟು ನವೀನವಾದಂತಹ ಕ್ರಿಮಿಟೋರಿಯಂನ ಈಗ ನಾವು ನೋಡಿದೀವಿ. ಈ ಒಂದು ಕೋವಿಡ್ ಸಮಯದಲ್ಲಿ ಸಾಕಷ್ಟು ನಗರ ಪ್ರದೇಶದಲ್ಲಿ ಸಾವುಗಳು ಆದಾಗ ಅವುಗಳನ್ನು ಸುಡೋದಕ್ಕೇನೆ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗಿತ್ತು. ಹಾಗಾಗಿ ಅಂತ ಒಂದು ಸಂದರ್ಭಗಳನ್ನು ಉಂಟಾಗೋಗ್ಬಿಡುತ್ತೆ ನಗರಗಳಲ್ಲಿ. ಸೊ ಇದ್ರ ಜೊತೆಗೆ ಇನ್ನ ನಗರ ಪ್ರದೇಶಗಳಲ್ಲಿ ಯಾರಾದ್ರೂ ಹಸು ಸಾಕಾಣಿಕೆ ಅಥವಾ ಬೇರೆ ಕುರಿ ಸಾಕಾಣಿಕೆ ಇಂಥವುದನ್ನ ಮಾಡಿದ್ರೆ ಅದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಜಾಗಗಳನ್ನ ಬಿಡಿಸುವಂಥದ್ದು ಮತ್ತೆ ಅಂತಹ ಪ್ರಾಣಿಗಳಿಗೆ ಒಂದು ಪಾಂಡ್ಗಳನ್ನ ನಿರ್ಮಿಸಿ ಕುಡಿಯಲಿಕ್ಕೆ ನೀರಿನ ಅವಕಾಶವನ್ನ ಮಾಡುವಂಥದ್ದು ಮತ್ತೆ ನಗರ ಪ್ರದೇಶದಲ್ಲಿ ಯಾವುದೇ ಪ್ರಾಣಿಗೆ ಹಿಂಸೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು ಇದು ಸಹ ನಮ್ಮ ಮುನಿಸಿಪಲ್ ಏರಿಯಾಗಳು, ಮುನ್ಸಿಪಲ್ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಮುಖ್ಯ ಕರ್ತವ್ಯ. ಸೊ ಇದ್ರ ಜೊತೆಗೆ ನಮ್ಮಲ್ಲಿ ಬಹಳ ಮುಖ್ಯವಾಗಿ ನಗರ ಪ್ರದೇಶಗಳಲ್ಲಿ ಆಗುವಂತಹ ಹೊಸದಾದಂತಹ ಒಂದು ಏನು ಬರ್ತ್ ಅಥವಾ ಡೆತ್ ಆಗುತ್ತೆ ಇವುಗಳ ಒಂದು ಸ್ಟ್ಯಾಟಿಸ್ಟಿಕ್ಸ್ನ ಅಂಕಿ ಅಂಶಗಳನ್ನ ದಾಖಲೆ ಮಾಡ್ಕೊಳ್ಳುವಂಥ. ಸೊ ಹಾಗಾಗಿ ಈ ಎಲ್ಲ ಏನೇನು ಸಾರ್ವಜನಿಕ ಅನುಕೂಲಗಳಿದೆ, ಸ್ಟ್ರೀಟ್ ಲೈಟಿಂಗ್ ಇರಬಹುದು, ಪಾರ್ಕಿಂಗ್ಗಳು, ಈಗಾಗಲೇ ನಾವು ನೋಡಿದ್ವಿ ನಗರ ಪಟ್ಟಣಗಳು ಅಂತಂದ್ರೆ ಅಲ್ಲಿ ವೆಹಿಕಲರ್ಗಳ ಓನರ್ಶಿಪ್ ಜಾಸ್ತಿ ಆಗ್ತಾ ಇರ್ತದೆ, ಅದು ಟೂ ವೀಲರ್ ಇರ್ಬೋದು, ಫೋರ್ ವೀಲರ್ ಇರ್ಬೋದು, ಇಂಥವುಗಳು ಬಂದಾಗ ಅವುಗಳು ವ್ಯಾಪಾರಕ್ಕೆ, ವಾಣಿಜ್ಯಕ್ಕೆ, ಒಂದು ಕೇಂದ್ರೀಕೃತ ಪ್ರದೇಶಕ್ಕೆ ಬರಬೇಕು ಅಂದ್ರೆ ಅದು ಎಲ್ಲಿ ನಿಲ್ಲಿಸ್ಬೇಕು? ಹಾಗಾಗಿ ಪಾರ್ಕಿಂಗ್ ಲಾಟ್ ಮಾಡುವಂಥದ್ದು ಅಥವಾ ಬಸ್ಗಳ ವ್ಯವಸ್ಥೆಯನ್ನ ಮಾಡಿ ನಗರ ಸಾರಿಗೆ ವ್ಯವಸ್ಥೆಗಳನ್ನ ಮಾಡಿಬಿಟ್ಟು ಸಾರ್ವಜನಿಕರಿಗೆ ಅಲ್ಲಿ ಅನುಕೂಲತೆಗಳನ್ನ ಕಲ್ಪಿಸುವಂಥದ್ದು, ಇವುಗಳನ್ನೆಲ್ಲ ನಿಯಂತ್ರಣ ಮಾಡುವಂಥದ್ದು ಅಥವಾ ಇವು ಏನಿದೆ ನಾವು ಕೆಲವು ಜನರು ಏನು ನಾನ್ ವೆಜಿಟೇರಿಯನ್ ಯೂಸ್ ಮಾಡುವಂತವ್ರು ಇದ್ರೆ ಅಂಥವ್ರಿಗೇನೆ ಎಕ್ಸ್ಕ್ಲೂಸಿವ್ ಆಗಿ ಉತ್ತಮವಾದಂತಹ ಆರೋಗ್ಯಪೂರ್ಣವಾದಂತಹ ಅವರಿಗೆ ಮಾಂಸ ಇವುಗಳನ್ನ ದೊರಕಿಸೋದಕ್ಕೆ ಈ ಒಂದು ಸ್ಥಳೀಯ ಸಂಸ್ಥೆಗಳನ್ನೇ ಸ್ಲಾಟರ್ ಹೌಸ್ಗಳು ಮತ್ತು ಇವುಗಳನ್ನೆಲ್ಲ ಅದನ್ನ ಚರ್ಮ ಉತ್ಪಾದನೆ ಮಾಡುವಂಥದ್ದು, ಚರ್ಮವನ್ನು ಬೇರ್ಪಡಿಸ್ಬಿಟ್ಟು ಅದರ ವ್ಯಾಪಾರವನ್ನು ಮಾಡೋದಕ್ಕೆ ಇಂಥವ್ದು ಅಂದ್ರೆ ಆರೋಗ್ಯಪೂರ್ಣ ವಾತಾವರಣಕ್ಕೆ ಬೇಕಾಗುವಂತ ಏನೆಲ್ಲ ಕೆಲಸ ಕಾರ್ಯಗಳೇ ಇವುಗಳನ್ನೆಲ್ಲದನ್ನು ಮಾಡಬೇಕಾಗಿರೋದು ಬಹಳ ಮುಖ್ಯವಾದಂಥದ್ದು ಈ ಮುನ್ಸಿಪಲ್ ಕೌನ್ಸಿಲ್. ಸೊ ಇದ್ರ ಜೊತೆಗೆ ನಾವು ಬಹಳ ಮುಖ್ಯವಾದಂತ ಕೆಲಸ ಕಾರ್ಯಗಳನ್ನು ನೋಡಿದ್ವಿ ಮತ್ತೆ ಕೆಲವೊಂದು ತಾವು ತೆಗೆದುಕೊಳ್ಳುವಂತ ಕ್ರಮಗಳು ಮುಖ್ಯವಾದಂತ ಕೆಲಸ ಕಾರ್ಯಗಳಲ್ಲಿ ನಾವೀಗ ಅಲ್ಲೇ ಹೇಳುತ್ತ 12th ಶೆಡ್ಯೂಲ್ ನಲ್ಲಿ ಹೇಳಿರೋ ಪ್ರಕಾರ ನೀರು ಸರಬರಾಜು ಇರಬಹುದು, ಒಳಚರಂಡಿ ಇರಬಹುದು, ಮತ್ತೆ ರಸ್ತೆಗಳು, ಬೀದಿ ದೀಪಗಳು ಇರಬಹುದು, ಸ್ವಚ್ಛತೆ ಇರಬಹುದು, ಇವುಗಳೆಲ್ಲ ಬಹಳ ಬಹಳ ಮುಖ್ಯ. ಸೊ ಇವತ್ತು ನಾನು ನೋಡ್ತಾ ಇರ್ಬೇಕಾದ್ರೆ ಈ ನಗರ ಒಂದು ಪ್ರದೇಶಗಳನ್ನ ಆಡಳಿತ ಮಾಡುವಂತ ಈ ತರಹ ಸರ್ಕಾರಗಳು, ನಗರ ಸ್ಥಳೀಯ ಸರ್ಕಾರಗಳಿಗೆ ಈ ತರ ಒಂದು ಆಡಳಿತ ದೊಡ್ಡ ಒಂದು ಚಾಲೆಂಜ್. ಯಾಕೆ ಅಂತಂದ್ರೆ ನಗರಗಳು ಬಹಳ ಬೇಗನೆ ಬೆಳೀತಾ ಹೋಗ್ತವೆ, ಬೆಳೆದ ಬೆಳೆದ ಹಾಗೆ ನಾವು ಎಷ್ಟೇ ಅಭಿವೃದ್ಧಿಯನ್ನ ಮಾಡ್ತಾ ಹೋದ್ರು ಇನ್ನೂ ಬೇಕಾಗತ್ತೆ, ಇನ್ನೂ ಬೇಕು, ಇನ್ನು ಹೆಚ್ಚಿನ ಅನುಕೂಲತೆಗಳನ್ನೆಲ್ಲ ಮಾಡಬೇಕು ಅನ್ನುವಂಥದ್ದು ಬರ್ತಾ ಇರುತ್ತೆ ಹೊರತು ಈಗ ಮಾಡಿರೋದು ಸಾಕು ಅನ್ನುವಂಥದ್ದು ಎಲ್ಲೂ ನಾವು ಕಾಣೋದಕ್ಕೆ ಬರೋದಿಲ್ಲ. ಹಾಗಾಗಿ ಬಹುಶಃ 2050 ಇಸ್ವಿಗೆ ಏನ್ ಹೇಳ್ತಾರೆ ಅಂತಂದ್ರೆ ಒಂದು ಅಂದಾಜಿನ ಪ್ರಕಾರ ಸುಮಾರು 50% ಜನ ನಗರ ಪಟ್ಟಣ ಪ್ರದೇಶಗಳಲ್ಲಿ ವಾಸ ಮಾಡ್ತಾರೆ, ಇನ್ನುಳಿದಂತಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ 50% ಇರ್ತಾರೆ ಅಂತ. ಹಾಗಾಗಿ ಇವಾಗ ಆಗ್ಲೇ ನಾವು 30-32% ನಗರ ಒಂದು ಜನಸಂಖ್ಯೆಯನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ನಗರ ಪಟ್ಟಣಗಳ ಬೆಳವಣಿಗೆ ಬಹಳ ಫಾಸ್ಟ್ ಆಗಿ ಬೆಳೀತಾ ಹೋಗ್ತದೆ, ಇದ್ರ ಜೊತೆಗೆ ಆರ್ಥಿಕ ವ್ಯವಸ್ಥೆ ಆರ್ಥಿಕವಾಗಿ ನಮ್ಮಲ್ಲಿ ಚಟುವಟಿಕೆಗಳು ಹೆಚ್ಚು ಆಗ್ತಾ ಹೋದಾಗ
ನಮ್ಮ ರಾಷ್ಟ್ರದ ಸಂಪತ್ತಿಗೆ ಕಾಂಟ್ರಿಬ್ಯೂಟ್ ಮಾಡುವಂತಹದ್ದು ಸಹ ಈ ನಗರ ಬೆಳವಣಿಗೆಯ ಒಂದು ಅವಿಭಾಜ್ಯ ಅಂಗವಾಗಿರುತ್ತೆ. ಅದರಲ್ಲಿ ಕೈಗಾರಿಕೋದ್ಯಮ ಇರಬಹುದು ಅಥವಾ ಸ್ಥಳೀಯ ಉತ್ಪಾದನಾ ವ್ಯವಸ್ಥೆಗಳಿರಬಹುದು, ಇವುಗಳೆಲ್ಲವೂ ಸೇರಿ ಇಡೀ ದೇಶದ ಒಂದು ಆರ್ಥಿಕ ಅಭಿವೃದ್ಧಿನಲ್ಲಿ ಇವುಗಳು ಸಹ ನಗರಗಳು ಸಹ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಸೊ ಹಾಗಾಗಿ ನಮ್ಮಲ್ಲಿಯೂ ಸಹ ಇವಾಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತು ಬೇಕಾದಷ್ಟು ನಾವು ರಾಜ್ಯಗಳನ್ನ ನೋಡ್ತಾ ಇದೀವಿ, ಸಾಕಷ್ಟು ನಗರೀಕರಣವಾಗಿರುವಂತ ರಾಜ್ಯಗಳು ಇದೆ. ಹಾಗಾಗಿ ಈಗ ತಮಿಳ್ನಾಡು, ಮಹಾರಾಷ್ಟ್ರ, ಕರ್ನಾಟಕ ಇವುಗಳೆಲ್ಲ ಬಹಳ ಫಾಸ್ಟ್ ಆಗಿ ನೋಡುವಂಥದ್ದು. ಇದು ಒಂದು 20-30-40 ವರ್ಷದ ಅವಧಿನಲ್ಲಿ ನೋಡ್ತಾ ಹೋಯ್ತು ಅಂತಂದ್ರೆ, ಸೊ ರಾಜ್ಯಗಳು ಸಹ ಮುಂದ ಬಹಳ ದಾಪಕಾಲದಲ್ಲಿ ನಗರೀಕರಣಗಳು ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಮುಂದೆ ಆಗುವಂತಹ ಒಂದು ಬೆಳವಣಿಗೆನಲ್ಲಿ ಈ ನಗರ ಸ್ಥಳೀಯ ಸಂಸ್ಥೆಗಳ ಪಾತ್ರ ಬಹಳ ಬಹಳ ಮುಖ್ಯವಾಗಿರ್ತದೆ. ಹಾಗಾಗಿ ಆಡಳಿತಾತ್ಮಕವಾಗಿ ಅವುಗಳು ತುಂಬಾ ಕೆಲಸ ಕಾರ್ಯಗಳನ್ನೆಲ್ಲ ಹಮ್ಮಿಕೊಳ್ಬೇಕಾಗ್ತದೆ. ಯಾಕೆಂದ್ರೆ ನಗರ ಪ್ರದೇಶಕ್ಕೆ ಬಂದಾಗ ಅದಕ್ಕೆ ಹಲವಾರು ರೀತಿಯಾದಂತಹ ಆರ್ಥಿಕ ವ್ಯವಸ್ಥೆಯನ್ನ ಕಲ್ಪನೆ ಮಾಡಬೇಕು, ಜನರಿಗೆ ಉದ್ಯೋಗ ಅವಕಾಶಗಳನ್ನ ಮಾಡಬೇಕು. ಹಾಗಾಗಿ ಈ ಎರಡೂ ಬ್ಯಾಲೆನ್ಸ್ ಆಗಬೇಕು. ನಗರ ಮತ್ತು ಗ್ರಾಮಗಳ ಒಂದು ಜನಸಂಖ್ಯೆಗಳಿಗೆ ಒಂದು ಬ್ಯಾಲೆನ್ಸ್ಡ್ ರೀತಿನಲ್ಲಿ ಈ ತರ ಒಂದು ಅನುಕೂಲಗಳನ್ನ ಕಲ್ಪನೆ ಮಾಡಿದಾಗ ಮಾತ್ರ ಇವುಗಳನ್ನ ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಉತ್ತಮ ಒಂದು ಮೂಲಭೂತ ಸೌಕರ್ಯಗಳನ್ನ ನೀಡುವಂತಹದ್ದು ಬಹಳ ಮುಖ್ಯವಾಗಿರ್ತದೆ. ಇದಕ್ಕೆ ಸರ್ಕಾರದ ಒಂದು ನೀತಿಗಳು, ನಿಯಮಗಳು, ಯಾಕೆಂತಂದ್ರೆ ಒಂದು ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕು ಅಂತಂದ್ರೆ ಇವತ್ತು ಯಾವ ತರ ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕು, ಅವುಗಳು ನಗರಗಳ ಒಳಗಡೆ ಇರಬೇಕಾ, ನಗರಗಳ ಹೊರಭಾಗದಲ್ಲಿ ಇರಬೇಕಾ, ಯಾವ ತರ ಅನ್ನುವಂಥದ್ದು. ಈಗಾಗಲೇ ನಾವು ನಗರೀಕರಣ ಅಂದ್ರೆ ಮೊದಲಾಗಿದ್ರೆ ಹೊಸ ಹೊಸ ಉತ್ಪಾದನೆ ಮಾಡುವಂತ ಫ್ಯಾಕ್ಟ್ರಿಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ರು. ಈ ತರ ಫ್ಯಾಕ್ಟ್ರಿಗಳು ಇವಾಗ ಬಹಳ ದೂರದಲ್ಲಿ ಎಲ್ಲಿಯೋ ಮತ್ತೆ ಪರಿಸರಕ್ಕೆ ಅಡಚಣೆ ಆಗದ ರೀತಿಯಲ್ಲಿ ಉತ್ಪಾದನೆ ಮಾಡುವಂಥದ್ದು, ಮತ್ತೆ ಇವತ್ತು ಹೊಸ ಹೊಸ ಆದಂತ ಆರ್ಥಿಕವಾದಂತ ಒಂದು ವ್ಯವಸ್ಥಿತ ರೂಪವನ್ನ ನಾವು ನೋಡ್ತಾ ಇದೀವಿ. ಐಟಿ ಇನ್ಫಾರ್ಮೇಶನ್ ಟೆಕ್ನಾಲಜಿನೂ ಈ ತರ ಒಂದು ಇಂಡಸ್ಟ್ರಿಯಲ್ಲಿ ಇದ್ರಲ್ಲಿ ಪಾಲಿಸಿನಲ್ಲಿ ಬರೋದ್ರಿಂದ ಅವುಗಳನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ. ಹಾಗೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾಗೆ ಸರ್ಕಾರದ ನೀತಿ ನಿಯಮಗಳಲ್ಲಿ ಬದಲಾವಣೆ ಆಗ್ತಾ ಇದ್ದಾಗೆ ಇವುಗಳು ಈ ನಗರ ಸ್ಥಳೀಯ ಸಂಸ್ಥೆ ಆಡಳಿತದ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರ್ತಾ ಹೋಗ್ತದೆ. ಯಾಕೆ ಅಂತಂದ್ರೆ ಇಲ್ಲಿ ಹೆಚ್ಚು ಹೆಚ್ಚು ಮೂಲಭೂತ ಸೌಕರ್ಯಗಳನ್ನ ಕಲ್ಪನೆ ಮಾಡಬೇಕು. ವಸತಿ ಇರಬಹುದು, ರಸ್ತೆಗಳಿರಬಹುದು, ನೀರು ಸರಬರಾಜು ಇರಬಹುದು, ಅಥವಾ ಇಲ್ಲಿಯ ಒಂದು ನೈರ್ಮಲ್ಯೀಕರಣ ಇರಬಹುದು, ಸ್ವಚ್ಛವಾಗಿ ಸುಂದರವಾಗಿ ಇರಬೇಕು. ಅವುಗಳು ಈ ಕಸದ ಒಂದು ನಿರ್ವಹಣೆ ಮಾಡಬೇಕು ಅಂತ ಬಂದಾಗ ಘನತ್ಯಾಜ್ಯ ವಸ್ತುಗಳನ್ನು ಏನ್ ಮಾಡ್ಬೇಕು, ಯಾಕಂತಂದ್ರೆ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ನಾವುಗಳೆಲ್ಲ ಹೆಚ್ಚು ಹೆಚ್ಚು ಕಸವನ್ನ ಉತ್ಪಾದನೆ ಮಾಡ್ತಾ ಇದ್ದೀವಿ. ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅದ್ ಕಸವನ್ನು ನಿರ್ವಹಣೆ ಮಾಡುವಂತದ್ದು, ಕಸವನ್ನ ನಾವೆಲ್ಲೋ ಹಾಕ್ತೀವಿ, ಕಸದ ನೆಸಿತೀವಿ, ಅಥವಾ ಬಂದ್ಬಿಟ್ಟು ಕಸವನ್ನ ಮನೆ ಹತ್ರ ತಗೊಂಡೋಗ್ತೀವಿ. ಆ ಕಸವನ್ನ ಏನ್ ಮಾಡ್ಬೇಕು, ಯಾವ ತರ ಅದನ್ನ ನಿರ್ವಹಣೆ ಮಾಡ್ಬೇಕು, ಅದನ್ನ ರೀಸೈಕಲ್ ಮಾಡ್ಬೇಕಾ ಅಥವಾ ಡಿಸ್ಪೋಸ್ ಮಾಡ್ಬೇಕಾದ್ರೆ ಹೇಗೆ ಮಾಡ್ಬೇಕು, ಇದಕ್ಕೆ ತಗಲುವ ಖರ್ಚು ವೆಚ್ಚವನ್ನು ಹೇಗೆ ಭರಿಸ್ಬೇಕು, ಹೀಗೆ ಒಂದು ಸಣ್ಣ ಸಣ್ಣ ಅಂಶಗಳನ್ನ ತೆಗೆದುಕೊಳ್ತಾ ಹೋದ್ರೆ ಈ ನಗರ ಆಡಳಿತ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿ ಬರುತ್ತೆ. ಸೊ ಹಾಗಾಗಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ಅಭಿವೃದ್ಧಿಯ ಜೊತೆಗೆ ಒಂದು ಎಕೊಲಾಜಿಕಲ್ ಚಾಲೆಂಜ್ಗಳು ಏನಿರುತ್ತೆ ಅದನ್ನು ಸಹ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ ಇವುಗಳು. ಸೊ ಇದ್ರ ಜೊತೆಗೆ ನಮ್ಮ ನಗರಾಡಳಿತದಲ್ಲಿ ನಮ್ಮಲ್ಲಿ ಬಹಳ ಮುಖ್ಯವಾಗಿರೋದು, ಯಾಕಂದ್ರೆ ಉತ್ತಮ ಸೇವೆಯನ್ನು ಕೊಟ್ಟಾಗ ಮಾತ್ರ ಜನರಿಗೆ ನಂಬಿಕೆ ಬರ್ತದೆ, ಜನರು ನಂಬಿಕೆ ಆಧಾರದ ಮೇಲೆ ಆ ಒಂದು ಸ್ಥಳೀಯ ಪ್ರದೇಶದ ಆಡಳಿತಕ್ಕೆ ಸಹಕಾರವನ್ನು ಕೊಡ್ತಾ ಹೋಗ್ತಾರೆ. ಇದನ್ನೆಲ್ಲ ನಿರ್ವಹಣೆ ಮಾಡಬೇಕು ಅಂತಂದ್ರೆ ನಮ್ಮ ನಗರ ಆಡಳಿತಕ್ಕೆ ಸಾಕಷ್ಟು ನುರಿತ ಪರಿಣಿತ ವ್ಯಕ್ತಿಗಳ ಒಂದು ಟೀಮೇ ಬೇಕಾಗತ್ತೆ. ಸುಮ್ಮನೆ ಯಾವುದೋ ಒಂದು ಜನರನ್ನ ಕಟ್ಕೊಂಡು ನಾನು ನಗರಾಡಳಿತ ಮಾಡ್ತೀನಿ ಅಂದ್ರೆ ಆಗಲ್ಲ. ಯಾಕಂದ್ರೆ ನಗರಾಡಳಿತಕ್ಕೆ ಸೂಕ್ತವಾದಂತ ಪರಿಣಿತಿ ಹೊಂದಿರುವಂತ ಸಾಕಷ್ಟು ಅದರಲ್ಲಿ ಅನುಭವ ಇರುವಂತ ವ್ಯಕ್ತಿಗಳು ಇದಕ್ಕೆ ಬಹಳ ಅವಶ್ಯಕ ಆಗ್ತದೆ. ಅದ್ರ ಜೊತೆಗೆ ಆರ್ಥಿಕ ಒಂದು ಸದೃಢತೆಯನ್ನು ಮಾಡ್ಕೋಬೇಕಾಗ್ತದೆ. ಇವತ್ತು ನಾವು ನೋಡ್ತಾ ಇದೀವಿ ಇವತ್ತೆಲ್ಲ 73-74 ಸಂವಿಧಾನದ ತಿದ್ದುಪಡಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಸ್ವಾವಲಂಬಿ ನಗರ ಆಡಳಿತವನ್ನ ಮಾಡುವಂತ ಸಂಸ್ಥೆಗಳನ್ನು ಹುಟ್ಟು ಹಾಕ್ಬೇಕು ಅಂತ. ಅಂತ ಸ್ವಾವಲಂಬಿ ಅಂತಂದಾಗ ಹೇಗೆ ಸ್ವಾವಲಂಬಿ ಆಗತ್ವೆ, ಅಲ್ಲಿ ಆರ್ಥಿಕ ಉತ್ಪಾದನೆ ಆಗಬೇಕು, ಜನಗಳಿಂದ ಆ ಒಂದು ಆರ್ಥಿಕವಾದಂತ ಟ್ಯಾಕ್ಸ್ಗಳು, ಫೀಸ್ಗಳು ಏನದು ಅವುಗಳು ಬಂದ್ರೆ ಮಾತ್ರ ಅಲ್ಲಿ ಏನಾದ್ರೂ ಅಭಿವೃದ್ಧಿ ಮಾಡ್ಲೇಬೇಕು. ಆದ್ರೆ ಈ ತರ ಒಂದು ವ್ಯವಸ್ಥೆ ಇನ್ನೂ ಸಹ ನಮ್ಮಲ್ಲಿ ಅದು ಇದೆ, ಆದ್ರೆ ಅದು ಹೆಚ್ಚಿನ ಮಟ್ಟಿಗೆ ಪರಿಣಾಮಕಾರಿಯಾಗಿ ಆಗ್ತಾ ಇಲ್ಲ. ಸೊ ಹಾಗಾಗಿ ಟ್ಯಾಕ್ಸ್ ಅನ್ನೋದು ಕಲೆಕ್ಟ್ ಮಾಡ್ಬೇಕಾದ್ರೆ ಎಷ್ಟನ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು ಅನ್ನುವಂಥದ್ದು ದೊಡ್ಡ ಸಮಸ್ಯೆ. ಯಾಕಂದ್ರೆ ಹೆಚ್ಚಿನ ಟ್ಯಾಕ್ಸ್ ಮಾಡಿದ್ರೆ ಜನರು ಯಾರು ಒಪ್ಪೋದಿಲ್ಲ, ಮತ್ತೆ ಸೇವೆಗಳು ಚೆನ್ನಾಗಿ ಕೊಡಬೇಕು, ಎಲ್ಲಾ ರೀತಿಯಾದಂತ ಉತ್ತಮವಾಗಿರೋ ಸೇವೆ ಇದ್ರೆ ಜನ ಒಪ್ಪಿಕೊಂಡು ಅಕ್ಸೆಪ್ಟ್ ಮಾಡಿಕೊಂಡು ಅವರು ಟ್ಯಾಕ್ಸ್ ಕೊಡಬೇಕೇ ಹೊರತು ಇಲ್ಲದೆ ಅವ್ರು ಎಲ್ಲರೂ ರೈಸ್ ಮಾಡ್ತಾರೆ, ಅಬ್ಜೆಕ್ಷನ್ ರೈಸ್ ಮಾಡ್ತಾರೆ.
ಆಗ 74ನೇ ಸಂವಿಧಾನದ ತಿದ್ದುಪಡಿ ನೋಡಿದ್ರೆ ಬಹಳಷ್ಟು ಇವತ್ತು ನಾವು ಮಾಡಬೇಕಾಗಿರೋದು ಇನ್ನೂ ಇದೆ ಅಂತ ಆಗ್ತದೆ. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿರೋ ಒಂದು ಅಂಶ ಅಂತಂದ್ರೆ ಈ ಸಿಟಿಸನ್ಸ್ ಎಕ್ಸ್ಪೆಕ್ಟೇಷನ್ ಏನಿದಾವೆ, ನಾಗರಿಕರು ನಿರೀಕ್ಷೆ ಪಡುವಂತಹ ಮೂಲಭೂತ ಸೇವೆಗಳು, ಈ ಮೂಲಭೂತ ಸೇವೆಗಳಲ್ಲಿ ಯಾವ ಮಟ್ಟಿಗೆ ಜನರು ನಿರೀಕ್ಷೆ ಪಡ್ತಾರೋ ಆ ರೀತಿನಲ್ಲಿ ನಾವು ಆ ನಿರೀಕ್ಷೆಗೆ ತಕ್ಕ ಹಾಗೆ ಸೇವೆಗಳನ್ನ ರೆಡಿ ಮಾಡಬೇಕು.